ಮಾಜಿ ಸಚಿವರಾಗಿರುವಂತಹ ಎ ಮಂಜು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜು ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಹೇಳ್ತಾ ಇದ್ದೆ ಮನುಷ್ಯನ ಜೀವನ ಎಷ್ಟು ಅನಿರೀಕ್ಷಿತ ಅಂತ. ಈ ಸಂದರ್ಭದಲ್ಲಿ ನಾವು ನಂದು ಅಂತೆಲ್ಲ ಹೋರಾಡ್ತಾ ಇರ್ತೀವಿ, ಆದರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾವ ಕ್ಷಣದಲ್ಲಿ ನಾವು ಇರ್ತೀವಿ, ಯಾವ ಕ್ಷಣಕ್ಕೆ ನಾವು ಹೋಗ್ತೀವಿ ಅನ್ನೋದು ಗೊತ್ತಾಗಲ್ಲ. ಧ್ರುವನಾರಾಯಣ ಅವರ ಹಠಾತ್ ನಿಧನ, ಇದರ ಫಸ್ಟ್ ರಿಯಾಕ್ಷನ್ ಏನನ್ನಿಸ್ತು? ನಿಮ್ಮ ಸಂಬಂಧ ಹೇಗಿತ್ತು? ಸರ್ ನನ್ನ ಉತ್ತಮವಾದಂತ ನನ್ನ ಆತ್ಮೀಯ ಸ್ನೇಹಿತ, ಒಂದು ರಾಜ್ಯದ ಬಗ್ಗೆ ಚಿಂತೆ ಇದ್ದಂತ ಒಬ್ಬ ದಲಿತ ಮುಖಂಡ, ಒಬ್ಬ ನನ್ನ ಸ್ನೇಹಿತನ ಕಳ್ಕೊಂಡಿರೋದು ಮೊದಲನೇದಾಗಿ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಆ ರೀತಿಯಾದಂತ ವ್ಯಕ್ತಿಗಳು ಸಮಾಜದಲ್ಲಿ ರಾಜಕಾರಣದಲ್ಲಿ ಇದ್ರೆ ಒಂದು ಉತ್ತಮವಾದಂತಹ ಪರಿವರ್ತನೆ ಬದಲಾವಣೆ ಸೇವೆ ಮಾಡೋಕೆ ಆಗ್ತದೆ. ಬಟ್ ಒಂದು ರಾಜ್ಯಕ್ಕೆ ಒಂದು ನುಂಗ್ಲಾರದ ತುತ್ತು ಅಂತಕ್ಕಂಥದ್ದನ್ನ ನಾನು ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ. ಬಹುಶಃ ಈ ರೀತಿಯಾದಂತ ಸಾವು ಯಾರಿಗೂ ಬರಬಾರ್ದು. ಒಂದು ಈಗ ನಂಗೆ ಮಾತಾಡಕ್ಕೆ ಆಗ್ತಾಯಿಲ್ಲ, ನನಗೆ ಆ ಥರ ಯು ಕಾಂಟ್ ಎಕ್ಸ್ಪೆಕ್ಟ್ ಹಿಂಗ ಆಗ್ತದೆ ಏನಂತ. ನೀವ್ ಹೇಳ್ದಂಗೆ ಯಾರೂ ಶಾಶ್ವತವಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದ್ದಂತ ಸಂದರ್ಭದ ಅವಧಿನಲ್ಲಿ ಅವರು ಉತ್ತಮವಾದಂತ ಪಾರ್ಲಿಮೆಂಟ್ ಮೆಂಬರ್ ಆಗಿ ಸೇವೆನ ಮಾಡಿರ್ತಕ್ಕಂಥದ್ದು, ನಾನು ಅವರೆಲ್ಲ ಜೊತೆನಲ್ಲೇ ಯೂತ್ ಕಾಂಗ್ರೆಸ್ ಎನ್ಎಸ್ಯು ನಲ್ಲಿ ಇದ್ದಂತವರು, ಒಂದು ಸ್ನೇಹಿತರು ಕಳ್ಕೊಂಡಿರೋದು ನಿಜವಾಗ್ಲೂ ಕೂಡ ನನಗೆ ನೋವಾಗಿದೆ. ರಾಜಕ್ಕೂ ಕೂಡ ರಾಜ್ಯಕ್ಕೂ ಕೂಡ ಲಾಸ್ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಸರ್ ನಿಮ್ಮ ಆತ್ಮೀಯರಾಗಿದ್ರು ಅಂತ ಹೇಳಿದ್ರಿ, ಯಾವತ್ತಾದ್ರೂ ನನಗೆ ಸಮಸ್ಯೆ ಇದೆ ಅಂದ್ರೆ KPCC ಕಾರ್ಯಾಧ್ಯಕ್ಷರು ಅಂದ ತಕ್ಷಣ ಒಂದು ಆಟೋಮ್ಯಾಟಿಕ್ ಒಂದು ಪ್ರೆಷರ್ ಇದ್ದೇ ಇರುತ್ತೆ, ಅಥವಾ ಈ ಚುನಾವಣೆ ಸಂದರ್ಭದಲ್ಲಿ ಒಂದು ಕೆಲಸದ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಈ ಬಗ್ಗೆ ಅಥವಾ ಒತ್ತಡ ಇದೆ ನನಗೆ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಏನಾದ್ರೂ ಹಂಚ್ಕೊಂಡಿದ್ರ ಈ ರೀತಿ? ಇಲ್ಲ, ಅವರು ಒಂದು ಒಂದು ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು, ಅಲ್ಲಿ ಈ ಸಲ ಅಸೆಂಬ್ಲಿ ಎಲೆಕ್ಷನ್ ನೀಡಬೇಕು ಅಂತ ಆಕಾಂಕ್ಷಿ ಆಗಿದ್ರು. ಅದೇನಾದ್ರೂ ಅವ್ರಿಗೆ ಮನಸ್ಸಿಗೆ ನೋವು ಏನೋ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಈ ತರ ಸಾವು ಯಾರಿಗೂ ಬರಬಾರ್ದು, ಯಾರು ಆಗ್ಬಾರ್ದು. ನಾನು ಎಸ್ ಅಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಗೊತ್ತಿಲ್ಲ ನನ್ಗೆ ಎಷ್ಟು ಸರಿ ಅಂತ. ಆದ್ರೂ ಕೂಡ ನಿಮ್ದು ಅವ್ರದ್ದು ಒಡನಾಟದ ಒಂದು ಮಧುರ ಸಂಬಂಧದ ಯಾವ್ದಾದ್ರು ನೆನಪುಗಳು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಾ? ಇಲ್ಲ, ನಾನು ಅವ್ರ ಜೊತೆಲಿ ಒಂದೇ ಪಾರ್ಟಿನಲ್ಲಿ ಇದ್ದಾಗ ಕೆಲಸ ಮಾಡ್ತಾ ಇದ್ದೆ. ಅವರು ನನ್ನನ್ನ ಭಾರಿ ಇಷ್ಟಪಟ್ಕೊಂಡಿದ್ರು, ನಾನು ಇಷ್ಟಪಟ್ಟಿದ್ದೆ. ಒಂದ್ ಏನಂದ್ರೆ ಜಾತ್ಯಾತೀತವಾಗಿತ್ತು ಅಂತ ಒಬ್ಬ ವ್ಯಕ್ತಿ ಅವರು ನಮ್ ಜೊತೆ, ನಾವೆಲ್ಲ ಒಂದೇ ಸಮ ಒಂದು ಯೂತ್ ಕಾಂಗ್ರೆಸ್ NSU ಇಂದ ಬಂದಂತವರು, ಜೊತೆನಲ್ಲಿ ಕೆಲಸ ಮಾಡೋ ನೋಡಿದಾಗ ಅಷ್ಟು ಪ್ರೀತಿ ಆತ್ಮೀಯತೆ ನಾನು ಬೇರೆಲ್ಲೆಲ್ಲೂ ಯಾರಲ್ಲೂ ಕಂಡಿರ್ಲಿಲ್ಲ. ಒಂಥರ ಯಾವುದೇ ಆದಂತ ಒಂದು ಇದಿಲ್ಲದೆ ಸಂಕೋಚ ಇಲ್ದಲೆ ಮಾಡಿದ್ರು. ಬಟ್ ಪೊಲಿಟಿಕಲ್ ಪ್ರೆಷರ್ ಇತ್ತು ಅಂತ ಅನಿಸ್ತದೆ. ಅವ್ರು ಹೇಳ್ತಾ ಇದ್ರು ಅಯ್ಯೋ ಈ ಸ್ಟ್ರೆಸ್ ಯಾಕಪ್ಪ ಬೇಕು ಅನ್ನೋದು ಒಂದು. ಸರ್ ಎಲ್ಲಿದ್ದೀರಿ ಈಗ? ಹೋಗ್ತಾ ಇದ್ದೀರಾ ಅಥವಾ ಅಲ್ಲೇ ಇದ್ದೀರಾ? ನಾನು ಟ್ರಾವೆಲ್ ಮಾಡ್ತಾ ಇದೀನಿ. ಓಕೆ, ಇವತ್ತು ನೀವು ಅಲ್ಲೇ ಇರ್ತೀರಿ ಸಂಪೂರ್ಣವಾಗಿ ಕಾರ್ಯಗಳೆಲ್ಲ ಮುಗಿಯವರೆಗೂ? ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಯಾರು ಹುಷಾರಿಲ್ಲ, ನೋಡ್ಕೊಂಡು ಅಲ್ಲಿ ಹೋಗ್ಬೇಕು. ರೈಟ್ ರೈಟ್ ರೈಟ್. ಥ್ಯಾಂಕ್ ಯು ಎ ಮಂಜು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.